ಕಲಬುರಗಿಯ ಮಾಜಿ ಸಚಿವರಿಗೆ ಕೈ ಕಾರ್ಯಕರ್ತೆ ಇಂದ್ಲೇ ಹನಿ ಟ್ರ್ಯಾಪ್ ಆಗಿರುವಂತ ಆರೋಪ ಇದು ಅದು ಕೂಡ ಆಕೆ ಕೆಡವಿದಂತ ಬಲೆಗೆ ಆ ಮಾಜಿ ಸಚಿವ ಬಿದ್ದಿದ ಹೇಗೆ ನಂತರ ಆಕೆ ಪೊಲೀಸರ ಬಲೆಗೆ ಬಿದ್ದಿದ ಹೇಗೆ ಒಂದು ಇಂಟರೆಸ್ಟಿಂಗ್ ಸ್ಟೋರಿ ಇದೆ ನೋಡ್ಕೊಂಡು ಬರೋಣ ಬನ್ನಿ ಕಲಬುರಗಿಯ ಮಾಜಿ ಸಚಿವರಿಗೆ ಕೈ ಕಾರ್ಯಕರ್ತೆ ಹನಿ ಟ್ರ್ಯಾಪ್ ಮಾಜಿ ಸಚಿವರ ಖೆಡ್ಡಾಗೆ ಬೀಳಿಸಿ 20 ಲಕ್ಷ ಡಿಮ್ಯಾಂಡ್ ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ಲಾಕ್ ಆದ ಹನಿ ಲೇಡಿ ಕಿಲಾಡಿ ಲೇಡಿ ಸುದ್ದಿ ಬ್ರೇಕ್ ಮಾಡಿದೆ ನಿಮ್ಮ ಪಬ್ಲಿಕ್ ಟಿವಿ ಎಸ್ ಕಲಬುರಗಿಯ ಕಾಂಗ್ರೆಸ್ ಪ್ರಭಾವಿ ಮಾಜಿ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಿದ ಟಿಕ್ಟಾಕ್ ಲೇಡಿ ಕಮ್ ಕಾಂಗ್ರೆಸ್ ಕಾರ್ಯಕರ್ತೆ ಪ್ರಕರಣವನ್ನ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಇಡೀ ರಾಜ್ಯ ರಾಜಕಾರಣದ ಅದರಲ್ಲಿಯೂ ಕಾಂಗ್ರೆಸ್ ನಾಯಕರಲ್ಲಿ ಸಹ ಇದೀಗ ಹನಿ ಟ್ರ್ಯಾಪ್ ಎಂಬ ಕರಾಳ ದಂಧೆಯ ಮಸಿ ಪಕ್ಷಕ್ಕೆ ಬಡಿದಂತಾಗಿದ್ದು ಕಲಬುರಗಿಯ ಪ್ರಭಾವಿ ಸಚಿವರಿಗೆ ಗಾಳ ಹಾಕಿ ನಂತರ ಅವರ ಪುತ್ರನಿಗೆ ಕಾಂಗ್ರೆಸ್ ಕಾರ್ಯಕರ್ತೆ 20 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು ಕಾಲ್ ರೆಕಾರ್ಡ್ ಆಗಬಾರದು ಅಂತ ವಾಟ್ಸಪ್ ಕಾಲ್ನಲ್ಲಿ ಸಂಭಾಷಣೆಯನ್ನ ಈ ಕಿಲಾಡಿ ಲೇಡಿ ನಡೆಸಿದ್ದಾಳೆ ಆದರೆ ಈ ವಿಷಯ ಮೊದಲೇ ಅರಿತಿದ್ದ ಮಾಜಿ ಸಚಿವರ ಪುತ್ರ ವಾಟ್ಸಪ್ ಸಂಭಾಷಣೆಯನ್ನ ಇನ್ನೊಂದು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ನಂತರ ಹಣ ನೀಡುವುದಾಗಿ ಹೇಳಿ ಬೆಂಗಳೂರಿಗೆ ಕರೆಸಿಕೊಂಡಿದ್ದಾರೆ ಇನ್ನು ಮಾಜಿ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಿದ ಕೈ ಕಾರ್ಯಕರ್ತೆ ಹಣಕ್ಕೆ ಬೇಡಿಕೆ ಇಟ್ಟಿರುವ ಆಡಿಯೋ ಲಭ್ಯವಾಗಿದೆ ಈ ಆಡಿಯೋದಲ್ಲಿ ಮಾಜಿ ಸಚಿವರ ಪುತ್ರನಿಗೆ ಕರೆ ಮಾಡಿ 20 ಲಕ್ಷಕ್ಕೆ ಬೇಡಿಕೆ ಇಟ್ಟಿರುವ ವಾಯ್ಸ್ ಕೂಡ ರೆಕಾರ್ಡ್ ಆಗಿದೆ ಬನ್ನಿ ಪಬ್ಲಿಕ್ ಟಿವಿಗೆ ಸಿಕ್ಕಿರುವ ಆ ಆಡಿಯೋದಲ್ಲಿರುವ ಸಂಭಾಷಣೆ ಏನು ಅಂತ ನೀವೇ ಕೇಳಿ इंटरेस्ट इलाक ಕೇಳಿದ್ರಲ್ಲ ಹೇಗೆ ಮಾಜಿ ಸಚಿವರ ಪುತ್ರನಿಗೆ ವಾಟ್ಸಪ್ ಕರೆ ಮಾಡಿ ಹೇಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ ಅಂತ ಇನ್ನು ಮಾಜಿ ಸಚಿವರ ಪುತ್ರನ ಬಳಿ ಹಣ ಪಡೆಯೋಕೆ ಬಂದಾಗ ಬಂಧಿಸಿರುವ ಸಿಸಿಬಿ ಪೊಲೀಸರಿಗೆ ಆಕೆ ಬ್ಯಾಗ್ನಲ್ಲಿ 6 ಸ್ಮಾರ್ಟ್ ಫೋನ್ ಸಿಕ್ಕಿವೆ ಮೊಬೈಲ್ ಪರಿಶೀಲನೆ ವೇಳೆ ಹಲವು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಆಕೆ ಮೊಬೈಲ್ನಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪೊಲೀಸ್ ಅಧಿಕಾರಿ ಪಿಡಬ್ಲ್ಯೂಡಿ ಅಧಿಕಾರಿ ಸೇರಿ 8 ಜನರ ವಿಡಿಯೋ ಲಭ್ಯವಾಗಿದ್ದು ಆಕೆಯನ್ನ 8 ದಿನಗಳ ಕಾಲ ಸಿಸಿಬಿ ಕಸ್ಟಡಿಗೆ ಪಡೆದು ಒಂದೊಂದನೇ ಸಿಸಿಬಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಸದ್ಯ ಇಷ್ಟು ದಿನ ಬಿಜೆಪಿಯಲ್ಲಿ ಮಾತ್ರ ಸದ್ದು ಮಾಡುತ್ತಿದ್ದ ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಸಹ ಶುರುವಾಗಿರೋದು ಹಲವು ಕೈ ನಾಯಕರಲ್ಲಿ ನಡುಕ ಹುಟ್ಟಿಸಿರೋದ್ರಲ್ಲಿ ಎರಡು ಮಾತಿಲ್ಲ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರಗಿ